ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನೋ ಇದೆಲ್ಲ, ನೀ ನನ್ ಕಣ್ ಮುಂದೆ ಬೆಳೆದಿರೋ ಕೂತ್ಕಣೋ, ನೀನ್ ಈ ತರ ಮಲಗಿದ್ರೆ ನನಗೆ ನೋಡಕ್ ತುಂಬಾ ಕಷ್ಟ ಆಗತ್ತೆ ಕಣೋ. ನಿನ್ ವಯಸ್ಸಲ್ಲಿ ಚಿಕ್ಕವನಾಗಿದ್ರು, ನನ್ನ ಅಳಿಯ ಆಗಿದ್ರು, ನನ್ ಕುಚುಕು ಅಂತಿದ್ಯಲ್ಲೋ, ಇನ್ ಯಾವ ತರ ಹೇಳೋರು ಯಾರಿದಾರೋ. ಅಳಿಮಯ್ಯ, ಈಗ ನಿನಗೇನಾದ್ರೂ ಆದ್ರೆ ನಾನು ಒಂಟಿಯಾಗಿ ಬಿಡ್ತೀನಿ ಕಣು. ನನ್ ಖುಷಿಗೆ ದುಃಖಕ್ಕೆ ಎಲ್ಲ ನೀನೇ ಆಗಿದ್ದೆ. ನನಗೆ ನಿನ್ ತರ ಇನ್ ಯಾರು ಸಿಗ್ತಾರೋ, ಅನಾಥ ಬಿಡ್ತೀನಿ ಕಣ ಅಳಿಮಯ್ಯ. ಅಯ್ಯೋ ದೇವರೇ. ನಿಜನಾ ಮಾಮ್ಸ್? ಅಳಿಮಯ್ಯ, ಅಳಿಮಯ್ಯ ನೋಡ್ದೆ, ಅಳಿಮಯ್ಯ ನೋಡ್ದೇನೋ, ನೀನು ಸುಮ್ಮನೆ ಮಲ್ಕೊಟ್ಟಿದ್ರು ನನಗೆ ಮಾತಾಡ್ದಂಗೆ ಕೇಳಿಸ್ತು. ಭ್ರಮೆ ಕಾಡ್ತೀಯಲ್ಲ ಅದನ್ನ. ಏ ಈಗ ಅದು ಗೊತ್ತಾಯ್ತೇನೋ ನನ್ನ ನಿನ್ ಬಾಂಡಿಂಗ್ ಹೆಂಗಿದೆ ಅಂತ. ಇಂಥ ಮಾವನ ಬಿಟ್ಟು ಹೋಗ್ತೀಯನೋ ಅಳಿಮಯ್ಯ. ಅಷ್ಟು ಈಸಿಯಾಗಿ ಬಿಟ್ಟು ಹೋಗ್ತೇನ ಮಾಮ್ಸ್ ನೀನ? ನನಗೆ ಯಾವಾಗ್ಲೂ ಪ್ರಜ್ಞೆ ಬಂತು ಮಾಮ್ಸ್, ಆದ್ರೆ ಇನ್ನೂ ಬಂದಿಲ್ಲ ಅಂತ ಡ್ರಾ ಮಾಡ್ತಿದ್ದೆ ಅವಾಗಿಂದ. ನೋಡು ಈ ವಿಷಯ ಆಗೇ ಇರ್ಲಿ, ಯಾರಿಗೂ ಈಗಲೇ ರಿವೀಲ್ ಮಾಡಕ್ ಹೋಗ್ಬೇಡ. ಅಳಿಮಯ್ಯ ನೀನ್ ಮಲಗಿತ್ ನೋಡಿ, ಆ ಡಾಕ್ಟರ್ ಹೇಳಿದ್ ಕೇಳಿ ನಿಜವಾಗ್ಲೂ ಸೀರಿಯಸ್ ಅಂತ ಅನ್ಕೊಂಡ್ಬಿಟ್ಟಿದ್ನಲ್ಲೋ. ಏನಾಯ್ತು, ನೀನು ಮೇಲಿಂದ ಮೇಲೆ ರಕ್ತ ಬರೋಷ್ಟು ಮಾತ್ರ ಚುಚ್ಕೊಂಡಿದ್ಯಾ ಮಾಮ್ಸ್? ಏನ್ ತಗೊಂಡು ಹೇಗೆ ಚುಚ್ಕೊಂಡ್ರೆ ಎಷ್ಟು ಒಳಗೆ ಹೋಗುತ್ತೆ, ಅದರಿಂದ ಸೀರಿಯಸ್ ಇಂಜುರಿನ ಮೈನರ್ ಇಂಜುರಿನ ಅಂತ ಲೆಕ್ಕಾಚಾರ ಹಾಕಿನೇ ನಾನು ಚುಚ್ಕೊಂಡಿದ್ದು ಮಾಮ್ಸ್. ಗಾಯ ಆಗ್ಬೇಕಿತ್ತು, ಬ್ಲಡ್ ಬರ್ಬೇಕಿತ್ತು, ಅಂಡ್ ಎಲ್ಲರೂ ನಾನು ಏನೋ ಮಾಡ್ಕೊಂಡಿದ್ದೀನಿ ಅಂತ ನಂಬಬೇಕಿತ್ತು ಅಷ್ಟೆ. ಅಂಡ್ ಅದನ್ನ ನಂಬಿದ್ರು, ನನ್ನ ಪ್ಲಾನ್ ಸಕ್ಸಸ್. ನನಗೆ ಪ್ರಜ್ಞೆ ಬಂದು ತುಂಬಾನೇ ಟೈಮ್ ಆಯ್ತು, ಆದ್ರೆ ತೋರಿಸ್ಕೊಳ್ಳಿಲ್ಲ. ಅದ ಸುಮ್ನೆ ಹಾಗೆ ಚಮಕ್ ಕೊಟ್ಟೆ, ಉಸಿರು ಬಿಗಿಡ್ಕೊಂಡೆ ಮಾಮ್ಸ್, ಅದು ಪಲ್ಸ್ ಮೇಲೆ ವರ್ಕ್ ಆಗುತ್ತೆ. ನಾನು ಉಸಿರು ಬಿಗಿಡ್ಕೊಂಡೆ, ಅದು ಬಡ್ಕೊಂತು ಅಷ್ಟೆ ಮಾಮ್ಸ್. ಅಷ್ಟು ಈಸಿಯಾಗಿ ಹೋಗೋ ಜೀವನ ಇದು, ಇನ್ನೊಬ್ರು ಜೀವ ತೆಗಿಯೋ ಜೀವ ಇದು. ನಾನು ಈ ಸ್ಥಿತಿಲಿ ಇಲ್ಲಿ ಹಾಸ್ಪಿಟ್ಲ್ ಬೆಡ್ ಮೇಲೆ ಮಲಗಿದ್ರೆ ಅವರೆಲ್ಲ ಹೊರಗಡೆ ಆಯಾಗಿರಕ್ಕೆ ಬಿಟ್ಬಿಡ್ತೀನಿ. ಎಲ್ರಿಗೂ ಒಂಚೂರು ಟೆನ್ಷನ್ ಕೊಡೋಣ ಅಂತ ನಾನು ಕೊಟ್ಟಿದ್ದು ಚಮಕಿದ್ದು. ಹಿಂಗೆ ನಾವು ಕೊಟ್ಟಿದ್ದ ಡೋಸು ಹೊರಗಡೆ ವಿಲಾ ವಿಲಾ ಅಂತ ಒದ್ದಾಡ್ತಿರ್ತಾರಲ್ಲ ಮಾಮ್ಸ್, ನಂಗೊಂದು ಕ್ಯೂರಿಯಾಸಿಟಿ ಮಾಮ್ಸ್. ಈಗ ಒಳ್ಳೆ ಪಿಕ್ಚರ್ ರಿಲೀಸ್ ಮಾಡಿದ್ದೀನಿ, ಈ ಪಿಕ್ಚರ್ನ ಅಭಿಮಾನಿಗಳು ಅಕ್ಸೆಪ್ಟ್ ಮಾಡಿದಾರ? ನನಗೆ ಸಿಂಪತಿ ಒಟ್ಟು ಬಿಡುತ್ತಾ? ದೇವ್ರ ರಣೆಗೆ ಬೇಡ, ನಿನಗೆ ಹಿಂಗಾಯ್ತಲ್ಲ ಅಂತ ಬೇಜಾರಿದೆ ಅಷ್ಟೇ, ಯಾರೂ ನಿನ್ನನ್ನು ಕ್ಷಮಿಸಕ್ಕೆ ರೆಡಿ ಇಲ್ಲ. ನೋಡೋ ನೀನ್ ಎಲ್ಲರ ನಂಬಿಕೆಯನ್ನು ಕಳ್ಕೊಂಡಿದೀಯ ಅಳಿಮಯ್ಯ, ಈಗ ನಿನಗೋಸ್ಕರ ಅಳ್ತಾ ಇರೋಳು ನಿನ್ನ ಮಡದಿ ಮಲ್ಲಿ. ಸಾಕು, ಅವಳೊಬ್ಳು ನನ್ನ ಕಡೆಗಿದ್ದಾಳಲ್ಲ ಅಷ್ಟು ಸಾಕು. ಅವಳೊಂಥರ ನನಗೆ ಟ್ರಂಪ್ ಕಾರ್ಡ್ ಇದ್ದಂಗೆ, ಅವಳನ್ನ ಉಪಯೋಗಿಸ್ಕೊಂಡು ಮನೆಯವ್ರ ಎಲ್ಲರನ್ನ ದಾರಿಗೆ ತರ್ತೀನಿ. ಅವಳೊಂಥರ ಮೈನ್ ಸ್ವಿಚ್ ಇದ್ದಾಗೆ ನನಗೆ. ಸರಿ ಈಗ ಅದು ಬಿಡು, ನನಗೊಂದು ಹೆಲ್ಪ್ ಮಾಡ್ಬೇಕಲ್ಲ ನೀನು. ಏನು ಹೆಲ್ಪು? ಏನು ತಲೆ ಹೋಗುವಂಥದ್ದು ಏನು ಮಾಡಲ್ಲ ಕಣೋ, ಅಂತ ರಿಷ್ಟಗಳು ವಯಸ್ಸು ಅಲ್ಲ ನಂದು. ವಯಸ್ಸಿಗೆ ಮೀರಿದ್ದೇನು ಹೇಳಲ್ಲ ಮಾಮ್, ಫಸ್ಟ್ ಕೇಳು. ಈಗ ನೀನು ಏನು ಮಾಡಬೇಕು ಅಂದರೆ ಸ್ಟ್ರೈಟಾಗಿ ಮನೆಗೆ ಹೋಗಿ ಮಾಮ್ ಮುಂದೆ ಡ್ರಾ ಮಾಡಬೇಕು ನನ್ನ ಬಗ್ಗೆ. ಅದು ಯಾವ ಲೆವೆಲ್ಗೆ ಅಂತಂದ್ರೆ ಕತ್ತಿಡ್ದು ನನ್ನ ಆಚೆ ತಬ್ಬಿದ್ದು ನನ್ನ ಮಾಮೆ ಮನೆಗೆ ನನ್ನ ವಾಪಸ್ ಕರ್ಸ್ಕೊಳ್ಳೋದಕ್ಕೆ ಸ್ಟೇಜ್ ರೆಡಿ ಮಾಡಬೇಕು ಆ ಲೆವೆಲ್ಗೆ. ಅಷ್ಟೇ ತಾನೆ, ಓಕೆ ಅದನ್ನ ಮಾಡೇ ಮಾಡ್ತೀನಿ ಕಣೋ. ಈ ಲಕ್ಕಿ ಲಕ್ಷ್ಮಿಕಾಂತ ಮನ್ಸ್ ಮಾಡ್ತಾನೆ ಗೊತ್ತು ಮಾಮ್ಸ್, ನೀನ್ ಮಾಡ್ತೀಯ ಅಂತ ಅದಕ್ಕೆ ಹೇಳಿ. ಹೋಗು ಹೋಗು ಹೋಗು, ಬೇಗ ನಿನ್ ಕೆಲಸ ಶುರು ಹಚ್ಕೋ, ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ನಾನು ಅಪ್ಡೇಟ್ ಮಾಡ್ತೀನಿ. ಓಕೆ ಅಳಿವಯ್ಯ, ಜಾಗ್ರತೆ. ಇದನ್ನ ಹಾಕೊಂಡು ಏ ಇರು 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 ಇರು, ಲವ್ ಯು ಮಾಮ್ಸ್. ನನ್ ಕೂತ್ಕೊ. ಬೈ. ಗೆಳೆಯ, ಡಾಕ್ಟರ್ ಅಷ್ಟೆಲ್ಲ ಹೇಳಿದ್ಮೇಲೆ ಯಾಕೋ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ?
ಒಂದೊಂದ್ಸರ್ತಿ ನೀನ್ ಟೆನ್ಷನ್ ಮಾಡ್ಕೊಳ್ಳೋದನ್ನ ನೋಡಿ ನಮ್ಗೆಲ್ರಿಗೂ ಟೆನ್ಷನ್ ಆಗ್ಬಿಡುತ್ತೆ. ಅವನ್ಗೇನು ಆಗಲ್ಲ, ನೀನ್ ಸ್ವಲ್ಪ ಆರಾಮಾಗಿರು ಪ್ಲೀಸ್. ಅವನ್ಗೇನೋ ಸ್ವಲ್ಪ ಹೊಡೆದು ಬಡ್ದು ಬುದ್ಧಿ ಹೇಳಿದ್ರೆ ಸರಿ ಹೋಗ್ತಾನೆ ಅಂತ ಅನ್ಕೊಂಡೆ ಕಣ. ಬಟ್ ಈ ತರ ಎಕ್ಸ್ಟ್ರೀಮ್ ಸ್ಟೆಪ್ ತಗೋತಾನೆ, ಈ ತರದ್ದೇನೋ ಒಂದ್ ಮಾಡ್ಕೊಂಡ್ಬಿಡ್ತಾನೆ ಅಂತ ನಾನು ಖಂಡಿತ ಅನ್ಕೊಂಡಿರಲಿಲ್ಲ. ಇಟ್ ವಾಸ್ ಅನ್ಎಕ್ಸ್ಪೆಕ್ಟೆಡ್ ಅಂಡ್ ಶಾಕಿಂಗ್. ಮನೇಲಿ ಅದೇನ್ ಮಾಡ್ಕೊಂಡಲ್ಲ, ಬಹಳ ಡಿಸ್ಟರ್ಬ್ ಮಾಡ್ತಾ ಇದೆ ಕಣ. ನನಗೆ ಅದ್ಯಾಕೆ ಡಿಸ್ಟರ್ಬ್ ಮಾಡ್ತಾ ಇದೆ ಅಂತ ನನಗೆ ಗೊತ್ತು ಗೆಳೆಯ. ನಿನಗೆ ನಿಮ್ಮ ಮನೆಯವರು ಅಂದರೆ ಅಷ್ಟೊಂದು ಪ್ರೀತಿ, ಇಷ್ಟು ವರ್ಷ ಅವ್ರನ್ನ ಹೂವಿನ ಥರ ನೋಡ್ಕೊಂಡಿದ್ಯಾ, ಅದಕ್ಕೆ ಅವ್ರಿಗೇನಾದರೂ ಆದಾಗ ನೀನು ಈ ಥರ ಒದ್ದಾಡೋಗ್ಬಿಡ್ತೀಯ. ನಾನು ಗ್ಯಾರಂಟಿ ಕೊಡ್ತಾ ಇದ್ದೀನಿ, ಖಂಡಿತ ಅವನಿಗೇನೂ ಆಗಲ್ಲ, ಹುಷಾರಾಗ್ತಾನೆ. ನೀನು ಆರಾಮಾಗಿರೋ. ಗೆಳೆಯ, ಈಗ ಅವನು ಎಚ್ಚರಾದ್ಮೇಲೆ ಏನು ಮಾಡಬೇಕು ಅಂತ ಇದೆಯಾ? ಅದ್ರ ಬಗ್ಗೆ ಏನೂ ಯೋಚನೆ ಮಾಡಿಲ್ಲ ಕಣ, ಮೊದಲು ಹುಷಾರಾದ್ರೆ ಸಾಕು. ನನಗೇನು ಅನಿಸುತ್ತೆ ಅಂದರೆ ನಿನ್ನ ಅಮ್ಮನಿಗೋಸ್ಕರ ಕಾಂಪ್ರಮೈಸ್ ಆಗೋದೆ ಒಳ್ಳೇದು ಅನಿಸುತ್ತೆ ಕಣ. ಮಲ್ಲಿ ಅಳ್ಬೇಡ, ಸಮಾಧಾನ ಮಾಡ್ಕೊ. ಯಾಕೆ ಅಳ್ತಿದ್ಯಾ? ಡಾಕ್ಟರ್ ಅವರು ಜಯದೇವ್ ಅವ್ರು ಚೆಕಪ್ ಮಾಡ್ತಿದಾರಲ್ವಾ, ಅವ್ರು ಹುಷಾರಾಗ್ತಾರೆ, ಅವ್ರಿಗೇನು ಆಗಲ್ಲ. ನೀವು ಹೇಳಿದ ಸರಿನೇ ಅಕ್ಕರೆ, ಆದ್ರೆ ಯಾಕೋ ಒಂಥರ ಅನಿಸ್ತಾ ಇದೆ, ಒಂಥರ ಭಯ ಆಗ್ತಾ ಇದೆ ಅಕ್ಕರೆ. ಮನಸ್ಸಿಗೆ ಏನೇನೋ ಯೋಚನೆ ಬಂದ್ಬಿಟ್ಟು ಹೋಗ್ತಾ ಇದೆ. ನನ್ನ ಮನಸ್ಸು ಒಂಥರ ಫಿಲ್ಫಿಲ್ ಅಂತ ಒತ್ತಾಡ್ತಾ ಇದೆ. ಅವ್ರಿಗೆ ಏನಾದ್ರೂ ಆಗ್ಬಿಟ್ರೆ ಸಹನೆ ಭಯ ಆಗ್ತಾ ಇದೆ ಅಕ್ಕರೆ. ಅವ್ರು ನನ್ಗೇನೇ ಅಂದಿರ್ಲಿ, ನನ್ಗೆ ಅವನೇ ಮಾಡಿರ್ಲಿ, ಅವ್ರು ನನ್ನ ಗಂಡನೇ ಅಲ್ವಾ ಅಕ್ಕರೆ. ಅವ್ರ ಜೊತೆ ಜೀವನ ಪೂರ್ತಿ ಬದುಕ್ಬೇಕಾಗಿದ್ದವಳು ನಾನು. ಅಂತದ್ರಾಗೆ ಅವ್ರಿಗೆ ಏನೋ ಆಗ್ಬಿಟ್ಟೈತೆ ಅಂದಾಗ ನಾನು ಅದನ್ನ ಹೆಂಗ್ ಸಹಿಸ್ಕೊಳ್ಳಿ ನೀವೇ ಹೇಳಿ. ಅವ್ರಿಗೇನು ಆಗ್ಬಾರ್ದು ಅಕ್ಕರೆ, ಅವ್ರಿಗೇನಾದ್ರೂ ಆಗ್ಬಿಟ್ರೆ ನಾನು ಅದನ್ನ ಹೆಂಗ್ ಸಹಿಸ್ಕೊಳ್ಳಿ, ನಾನು ಯೋನ್ ಮಾಡ್ಲಿ. ಅವ್ರಿಗೇನು ಆಗಲ್ಲ ಮಲ್ಲಿ, ಏನು ಆಗಲ್ಲ ನೋಡು, ನೀನು ಅಳ್ಬಾರ್ದು. ನಾನು ಹೇಳೋದನ್ನ ಕೇಳಿಸ್ಕೊ, ನಿಂಗೆ ಇಷ್ಟೊಂದು ಭಯ ಆಗ್ತಿದೆ ಅಂದರೆ ಆ ದೇವ್ರಲ್ಲಿ ಬೇಡ. ಆ ದೇವ್ರಿರೋದೆ ನಮ್ಮ ಭಾರನೆಲ್ಲ ಹೊರೋದಕ್ಕೆ ಅಲ್ವಾ? ಒಳ್ಳೆ ಮನಸ್ಸಿಂದ ಮಾಡಿರೋ ಪ್ರಾರ್ಥನೆ ಅವನಿಗೆ ತಲುಪುತ್ತೆ. ನಿನ್ನ ಭಾರನೆಲ್ಲ ಆ ದೇವ್ರ ಮೇಲೆ ಹಾಕು, ಅವನೆಲ್ಲ ನೋಡ್ಕೋತಾನೆ. ಸಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.